ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವಾಸಂತಿ ಹರಿಪ್ರಕಾಶ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತ್ರ ಮುಂದುವರ್ಸೋಣ ಸೊ ವಿಮೆನ್ ಜರ್ನಲಿಸ್ಟ್ ಅಂತ ಹೇಳಿದಾಗ ಸಾಕಷ್ಟು ಪಾಯಿಂಟ್ಸ್ ನಮ್ಮ ತಲೆ ಮೇಲೆ ಬರುತ್ತೆ ಯಾಕಂದರೆ ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ ಫ್ಯಾಮಿಲಿ ಆಮೇಲೆ ಈ ಕಡೆ ಅಟ್ ದ ಸೇಮ್ ಟೈಮ್ ವರ್ಕ್ ಇರುತ್ತೆ ಸೊ ಎಲ್ಲ ಮೇಂಟೈನ್ ಮಾಡಿಕೊಂಡು ಅನೇಕ ಸವಾಲುಗಳನ್ನು ಎದುರಿಸ್ಕೊಂಡು ಹೋಗುವಂಥ ಒಂದು ಸಂದರ್ಭ ಅವ್ರಿಗೆ ಬರುತ್ತೆ ಸೊ ವಿಮೆನ್ ಜರ್ನಲಿಸ್ಟ್ ನೀವು ಒಬ್ಬ ವಿಮೆನ್ ಜರ್ನಲಿಸ್ಟ್ ಆಗಿ ಏನು ಹೇಳ್ತೀರಾ ಹೆಂಗಿರುತ್ತೆ ಅವ್ರ ಪರಿಸ್ಥಿತಿ ಅಂತ ಪರಿಸ್ಥಿತಿ ಒಂದು ಕಡೆ ನಾನು ಹೇಳ್ತೀನಿ ಎಲ್ಲದಕ್ಕಿಂತ ಮನೆಯಲ್ಲಿ ಯಾರಿದಾರೋ ಫ್ಯಾಮಿಲಿ ತಾಯಿ ತಂದೆ ಅತ್ತೆ ಮಾವ ಗಂಡ ಮಗ ಇನ್ ಮೈ ಕೇಸ್ ಮೈ ಸನ್ ಆ್ಯಂಡ್ ಮೈ ಹಸ್ಬೆಂಡ್ ಆ್ಯಂಡ್ ಬಹಳ ಆ ಸಪೋರ್ಟ್ ಮುಖ್ಯ ಯಾವಾಗ ಮನೆಗೆ ಬರ್ತೀವಿ ಮನೆಗ್ ಬರ್ತೀವ ಮೊದಲನೇದಾಗಿ ಅದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ರಿಪೋರ್ಟರ್ ಆಗಿದ್ದಾಗ ನನಗೆ ನೆನಪಿದೆ ಆಗ್ತಾನೆ ಒಂದು ವಿಯೆಟ್ನಾಮ್ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೆ ಆ ಡಾಕ್ಯುಮೆಂಟರಿ ನಾ ಮುಗಿಸ್ಕೊಂಡು ಬರಬೇಕಾದ್ರೆ ಆಲ್ಮೋಸ್ಟ್ ಒಂದು ಒಂದೆರಡು ದಿನದಲ್ಲಿ ಇಂಡಿಯಾ ವರ್ಲ್ಡ್ ಕಪ್ ಅನ್ನ ಗೆದ್ದಿತ್ತು ಹೋದ್ ವರ್ಷ ಸೊ ಆಗ ವರ್ಲ್ಡ್ ಕಪ್ ಅದ್ರ ಬಗ್ಗೆ ನಾವು ಲೈವ್ ಬುಲೆಟಿನ್ಸ್ ಮಾಡ್ತಾ ಇದ್ವಿ ಅದು ಬಹಳ ಒಂದು ನೈನ್ಟೀನ್ ಏಯ್ಟಿ ತ್ರೀ ಆದ್ಮೇಲೆ ಒಂದು ದೊಡ್ಡ ವಿಷಯ ಅದು ಸೊ ಅದಾದ್ಮೇಲೆ ಬುಲೆಟಿನ್ಸ್ ಮಾಡ್ತಾ ಇದ್ವಿ ರಾತ್ರಿ ಬಂದಿದ್ದು ಸಹ ಲೇಟು ಬೆಳಗ್ಗೆ ಮಾರ್ನಿಂಗ್ ಬುಲೆಟಿನ್ಸ್ಗೆ ಲೈವ್ ಮಾಡ್ತಾ ಇದ್ದೆ ನಾನು ಎಲ್ಲೋ ಪುಟ್ಟ ಬರ್ತಿಯಿಂದ ಒಂದು ಕಾಲ್ ಬಂತು ಅವ್ರು ಹೇಳಿದ್ರು ಅವ್ರು ಯಾರು ನನ್ನ ಕಾಲ್ ಮಾಡ್ತಾ ಇದ್ರು ಮೇಡಮ್ ಬಾಬಾ ಗಾರು ಮೀರು ಅಕಡೆ ಉಡ್ರಂಡಿ ಸೊ ಡೆಲ್ಲಿಗೆ ನಾನು ಕಾಲ್ ಮಾಡಿ ಹೇಳಿದೆ ನಮ್ಮ ತಂಡದವ್ರಿಗೆ ಈ ಥರ ಯುನೋ ನ್ಯೂಸ್ ಟೀಮ್ಗೆ ಈ ಥರ ಆಗಿದೆ ಅವರು ಸಾಯಿಬಾಬಾ ಅವರು ಕ್ರಿಟಿಕಲ್ ಆಗಿದ್ದಾರೆ ಬಹಳ ಅದು ನ್ಯೂಸ್ ವೈಸ್ ಭಾಳ ದೊಡ್ಡ ವಿಷಯ ಅಂತ ಸೊ ಅಲ್ಲಿ ಆವಾಗ ನಾನು ಅವತ್ತು ಹೊರಟಿದ್ದು ಮಾರನೇ ದಿನ ಉಗಾದಿ ಇತ್ತು ಸೊ ಮನೆಯಲ್ಲಿ ಹಬ್ಬ ಬೇರೆ ಸೊ ನಾನು ಅಲ್ಲಿ ಪುಟ್ಪತಿಗೆ ಹೊರಟಿದ್ದು ನೆಕ್ಸ್ಟು ವಾಪಸ್ ಬಂದಿದ್ದು ಅದೇ ಸೂಟ್ ಕೇಸ್ ಎಲ್ಲಿ ಏನೇನಿತ್ತು ಅದನ್ನು ವಾಪಸ್ ನಾನು ತೊಗೊಂಡು ಬಂದಿದ್ದು ಐದು ದಿನ ಆಗೋಗಿತ್ತು ಮನೆಯಲ್ಲಿ ಹಬ್ಬ ಇದು ಆ ಥರ ಬ ತುಂಬಾ ಟ್ರೆಡಿಷ್ನಲ್ ಆಗಿ ಪ್ರತಿ ಸಲವೂ ಮಾಡೋಕ್ಕಾಗತ್ತೆ ಅಂತ ನಾವು ಅಂದ್ಕೊಂಡಿರೋಕ್ಕಾಗಲ್ಲ ಬಟ್ ಅಷ್ಟಾದ್ರೂ ನಮ್ಮ ಮನೆಯಲ್ಲಿ ನಮ್ಮ ಮೈ ಮಾದ್ರನ್ಲೋ ಅಥವಾ ನಮ್ಮ ಇವನ್ ಮೈ ಯಾರೂ ಏನು ಈ ಥರ ನೀನು ಯಾವಾಗಲೂ ಮನೆಯಲ್ಲಿರಲ್ಲ ಅನ್ನೋ ಒಂದು ಮಾತು ಇಷ್ಟು ವರ್ಷದಲ್ಲಿ ಯಾರೂ ಹೇಳಿಲ್ಲ ಫ್ಯಾಮಿಲಿ ಸಪೋರ್ಟ್ ಬಹಳ ಮುಖ್ಯ ನಮ್ಮ ಸೊಸೆ ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಮಾಡಿದಾಗ ಆ ಸುದ್ದಿಯನ್ನ ಜನರಿಗೆ ತಲುಪಿಸಿದಾಗ ಯು ಆರ್ ದ ಒನ್ ಟೆಲಿಂಗ್ ಸ್ಟೋರಿ ಅಲ್ಲಿ ನೇರವಾಗಿ ನೀವು ನೋಡಿ ಅದನ್ನ ನೀವು ಹೇಳ್ತೀರಾ ಸೊ ಅದನ್ನ ಆದಷ್ಟು ಅವ್ರು ಎಷ್ಟು ಇದಾಗೆ ಕಥೆಯನ್ನ ಹೇಳೋಕೆ ನೀವು ಸಾಮರ್ಥ್ಯ ಕೊಡ್ತೀರೋ ದಟ್ ಇಸ್ ಗುಡ್ ಸೊ ಮತ್ತೊಂದೇನಪ್ಪ ಅಂತಂದರೆ ಈಗ ಮಹಿಳೆಯರು ನೀವು ಸ್ಪೆಷಲಿ ನೀವು ಫಾರಿನ್ ಕಂಟ್ರಿಗೆಲ್ಲ ಹೋಗಿ ಡಾಕ್ಯುಮೆಂಟ್ರಿ ಮಾಡಿದಿರಾ ಸೊ ಅದು ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ವಿಮೆನ್ ಜರ್ನಲಿಸ್ಟ್ ಹೆಂಗೆ ಒಂದು ಕಡೆ ಬೇರೆ ದೇಶದಲ್ಲಿ ಹೋಗಿ ಕೂಡ ಅಲ್ಲಿ ಸರ್ವೈವ್ ಆಗ್ಬೋದು ನೀವು ಮಹಿಳೆ ಅನ್ನೋದು ಅಷ್ಟು ಮುಖ್ಯ ಆಗಲ್ಲ ಆ್ಯಸ್ ಅ ಪ್ರೊಫೆಷನಲ್ ನೀವು ಹೇಗೆ ಕೆಲಸ ಮಾಡ್ತೀರಾ ನೀವು ಮಹಿಳೆ ಇರ್ಬೋದು ಯು ಮೈಟ್ ಬಿ ಅ ಮ್ಯಾನ್ ಆದರೆ ನಿಮ್ಮ ಕೆಲಸ ನಿಮಗಾಗಿ ಅದು ಮಾತಾಡುತ್ತೆ ನಾನು ಹೇಳೋದು ಇಷ್ಟೇ ನಿಮಗೆ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಲೆವೆಲ್ನಲ್ಲಿ ನೀವು ಒಳ್ಳೆ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ರೆ ಇವತ್ತಿನ ಕಾಲದಲ್ಲಿ ಇಂಟರ್ನೆಟ್ ಯುಗದಲ್ಲಿ ಆ ಬ್ಯಾರಿಯರೇ ಇಲ್ಲ ಮೀಡಿಯಾ ಇಸ್ ಮೋರ್ ಡೆಮೋಕ್ರಾಟಿಕ್ ದೆನ್ ಎನಿ ಟೈಮ್ ಅಂದ್ರೆ ನಿಮ್ಮಲ್ಲಿ ನಿಮ್ಮ ಹತ್ರ ಇರೋ ಟೂಲ್ಸ್ ನೋಡಿ ಎಷ್ಟಿದೆ ಮುಂಚೆ ನಿಮ್ಮ ಇದು ಬರೀ ನಿಮ್ಮ ಚಾನೆಲ್ ಅಥವಾ ನಿಮ್ಮ ಇದರಲ್ಲಿ ಇವಾಗ ಅದು ಆ ಥರ ಅಲ್ಲ ಬ್ಲಾಗ್ಸ್ ಬರಿಬೋದು ಯೂಟ್ಯೂಬ್ ಇರ್ಬೋದು ಟ್ವಿಟರ್ ಇರ್ಬೋದು ನಿಮ್ಮ ಎಕ್ಸ್ಪ್ರೆಷನ್ ಏನಿದೆ ಅದನ್ನ ನೀವು ಜನರಿಗೆ ನಿಮ್ಮ ಮೆಸೇಜನ್ನ ತಲುಪಿಸ್ತಾ ಇರಿ ಅವಕಾಶಗಳು ಬಹಳಷ್ಟು ಇವೆ ಒಂದು ಜರ್ನಲಿಸ್ಟ್ ಧರ್ಮ ಏನು ಈ ಕಡೆ ಆ ಕಡೆ ಎರಡೂ ಸೈಡ್ ಚಿತ್ರಗಳನ್ನ ನೀವು ಕೊಡಬೇಕು ಅದನ್ನ ಒಂದ್ ಒನ್ ಸೈಡೆಡ್ ಆಗಿ ನೀವು ಕೊಡಲ್ಲ ಕೊಡಬಾರ್ದು ಸೊ ಅದನ್ನ ನೀವು ಆಬ್ಜೆಕ್ಟಿವ್ ಆಗಿ ನಿಮ್ಮ ಕೆಲಸವನ್ನ ನೀವು ನೇರವಾಗಿ ನಿಮ್ಮ ಚಾನೆಲ್ ಕೆಲಸವನ್ನ ಮಾಡ್ತಾ ಇದ್ರೆ ಅದು ಎಲ್ಲೋ ಒಂದು ಮೇಕ್ ಇಟ್ಸ್ ಮಾರ್ಕ್ ಈಗ ರೀಸೆಂಟ್ಲಿ ಮೊನ್ನೆ ಒಂದು ಪ್ರಶಸ್ತಿ ಸುವರ್ಣ ಅವರು ಸಹಕರಿಸಿದ್ರು ನಮ್ಮ ಬೆಂಗಳೂರು ಪ್ರಶಸ್ತಿ ಅಂತ ಅವನು ಸೊ ಅಲ್ಲಿ ನಾನು ಜೂರಿ ಆಗಿದೆ ಯಾಕೆಂದ್ರೆ ಆಯ್ಕೆ ಮಾಡೋದು ಯಾರು ನಮ್ಮ ನಗರದ ನಿಜವಾದ ಹೀರೋಸ್ ಅನ್ನೋ ಒಂದು ಅವರು ಬಹಳ ತಿಂಗಳು ಅದಕ್ಕೆ ನಾವು ಚರ್ಚೆ ಮಾಡಿದ್ವಿ ಆ ಜೂರಿ ಮೀಟಿಂಗ್ಸ್ ಎಲ್ಲ ಇರ್ತಾ ಇತ್ತು ವಿತ್ ಡಿಫ್ರೆಂಟ್ ಪೀಪಲ್ ನನ್ಗೆ ಯಾವಾಗ್ಲೂ ಅನ್ಸುತ್ತೆ ಈ ಇವೆಂಟ್ಸ್ ಕಂಪೇರ್ ಮಾಡಬೇಕಾದ್ರೆ ಸೆನ್ಸ್ ಆಫ್ ಹ್ಯೂಮರ್ ಬಹಳ ಮುಖ್ಯ ಓಕೆ ಒಟ್ಟಾರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಅದ್ಭುತವಾಗಿದೆ ಬಿಕಾಸ್ ಎಲ್ಲ ಮೀಡಿಯಾದ ಎಲ್ಲಾ ಕ್ಷೇತ್ರಗಳಲ್ಲೂ ವರ್ಕ್ ಮಾಡಿದಿರಾ ಸೊ ಮತ್ತೆ ಹಾಗೇನೆ ಈಗ ಬರುವಂತಹ ವಿಮೆನ್ ಜರ್ನಲಿಸ್ಟ್ಗಳಿಗೆ ಒಂದು ಇದು ಹೇಳ್ಕೊಟ್ಟಿದ್ರೆ ಟಿಪ್ಸ್ ಹೇಳ್ಕೊಟ್ಟಿದ್ರೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ನೀವು ಬಿಕಾಸ್ ಇಂಟ್ರೆಸ್ಟ್ ಇರುತ್ತೆ ಬಟ್ ಅದನ್ನ ಹೆಂಗೆ ಎನ್ಕ್ಯಾಶ್ ಮಾಡ್ಕೊಳ್ಳೋದು ಗೊತ್ತಿರಲ್ಲ ತುಂಬಾ ಜನಕ್ಕೆ ಸೊ ಅವಕಾಶನ ಹೆಂಗೆ ಎನ್ಕ್ಯಾಶ್ ಮಾಡ್ಕೊಳ್ಳೋದು ಅಂತ ಸೊ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಅಬಿತಾ ನಾನು ಇದೇ ಹೇಳಕ್ಕೆ ಇಷ್ಟಪಡ್ತೀನಿ ಮಹಿಳೆಯರು ಯಾರು ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಾರೋ ನಿಮ್ಮನ್ನ ನೀವು ಯಾವಾಗಲೂ ಬಿಲೀವ್ ಇನ್ ಯೋರ್ ಸೆಲ್ಫ್ ಅಂದರೆ ನಿಮಗೆ ಎಷ್ಟು ಪೊಟೆನ್ಷಿಯಲ್ ಇದೆ ಅನ್ನೋದು ನಿಮಗೂ ಸಹ ಗೊತ್ತಿರಲ್ಲ ಇವಾಗ ಹತ್ತು ವರ್ಷದ ಹಿಂದೆ ನೀವು ರೇಡಿಯೋ ಮಾಡಕ್ಕೆ ಸಾಧ್ಯನಾ ಟಿವಿ ಮಾಡಕ್ಕೆ ಸಾಧ್ಯನಾ ಅಂತ ನನ್ನನ್ನು ಕೇಳಿದ್ರೆ ನಾನು ಓ ಆಗತ್ತೋ ಇಲ್ವೋ ಅಂತ ಅನ್ಕೊಳ್ತದೆ ಅದನ್ನು ಫಸ್ಟ್ ಆ ಕೆಲಸ ಮಾಡಿ ಮುಂದುವರ್ಸಿ ಆಮೇಲೆಲ್ಲ ಚೆನ್ನಾಗಾಗುತ್ತೆ ಗಿವ್ ಇಟ್ ಯುವರ್ ಬೆಸ್ಟ್ ಆ್ಯಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಫ್ರೆಂಡ್ಸ್ ಒಳ್ಳೆ ಟಿಪ್ಸ್ಗಳು ನಿಮಗೋಸ್ಕರ ಕಾಯ್ತಾ ಇವೆ ಯಾವೆಲ್ಲ ಟಿಪ್ಸ್ ಇವೆ ಇವತ್ತು ಅಂತ ನೋಡ್ಕೊಂಡು ಬನ್ನಿ ಇವತ್ತಿನ ಟಿಪ್ಸ್ನಲ್ಲಿ ಯಾವುದೇ ಸಂದರ್ಶನವನ್ನ ಎದುರಿಸುವಾಗ ನಿಮ್ಮ ದೇಹ ಭಾಷೆ ಧ್ವನಿ ಮತ್ತು ಕಣ್ಣುಗಳಲ್ಲಿ ಆತ್ಮವಿಶ್ವಾಸವಿದ್ದಾಗ ಮಾತ್ರ ಯಶಸ್ಸು ಸಾಧ್ಯ ನೀವು ಸದಾ ಉತ್ಸಾಹ ಉಲ್ಲಾಸ ಯೌವ್ವನ ಭರಿತರಾಗಿ ಕಾಣಲು ಪ್ರತಿದಿನ ಕನಿಷ್ಠ ಏಳು ಗಂಟೆಗಳಾದರೂ ನಿದ್ದೆ ಮಾಡಬೇಕು ವಾಸಂತಿ ಹರಿಪ್ರಕಾಶ್ ಹೇಳಿದಂಗೆ ವಿಮೆನ್ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅನ್ಕೊಂಡಿದ್ದನ್ನು ಸಾಧನೆ ಮಾಡ್ಬೋದು ಅವರಿಗೆ ಮುಖ್ಯವಾಗಿ ಬೇಕಾಗಿರೋದು ಉತ್ಸಾಹ ಆಸಕ್ತಿ ಅದ್ರ ಜೊತೆಗೆ ಫ್ಯಾಮಿಲಿ ಸಪೋರ್ಟ್ ಒಂದು ಅವಕಾಶವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದು ಹೇಗೆ ಅನ್ನ ಬಗ್ಗೆ ವಾಸಂತಿ ಅವರು ಇದ್ದರು ಸೊ ಒಬ್ಬ ವಿಮೆನ್ ಆಗಿ ಯ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮುಂಚೂಣಿಯಲ್ಲಿ ಸಾಗೋದಕ್ಕೆ ಸಾಧ್ಯ ಇದೆ ಈಗಿನ ಕಾಲದಲ್ಲಿ ಆ ರೀತಿ ನಮಗೆ ಸಪೋರ್ಟ್ ಸಿಕ್ಕುತ್ತೆ ಅನ್ನೋದು ಅವರು ಹೇಳ್ತಾ ಇದ್ರು ಸೊ ಅದು ನಿಜಾನೆ ಅಂತ ಹೇಳ್ತಾ ಇದನ್ನು ಸುಹಾಸಿನ ಮುಗಿಸ್ತಾ ಇದ್ದೀನಿ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ವಾಹಿನಿ